ನಮ್ಮ ದೇಶದಲ್ಲಿ ಸರ್ದಾರ್ ವಾಲಭಾಯ್ ಪಾಟೀಲರು ಉಕ್ಕಿನ ಮನುಷ್ಯ ಎಂದೇ ಪ್ರಸಿದ್ಧರು. ಅವರ ಬಗ್ಗೆ ಇವತ್ತಿನ ವಿಶೇಷತೆಯಲ್ಲಿ ತಿಳ್ಕೊಳ್ಳೋಣ. ನಾನು ಕೃಷ್ಣ ಉಪಾಧ್ಯಾಯ. ಶೂರರ ವಂಶದ ಶೂರ ಬಾಲಕ ಪಾಟೀಲರ ಹುಟ್ಟೂರು ಕರಮಸದ ಗುಜರಾತ್ ಪ್ರಾಂತದಲ್ಲಿ ಪೇಟ್ಲಾ ತಾಲೂಕಿಗೆ ಸೇರಿದ ಹಳ್ಳಿಯಲ್ಲಿ ಪಾಟೀಲರು ಹೇಳಿದ ಒಂದು ಮಾತು ನಾನು ನಿಮಗೆಲ್ಲ ಹೇಳಲೇಬೇಕು. ಅದೇನೆಂದ್ರೆ, ನಾನೊಬ್ಬ ರೈತ, ರೈತರ ಮನಸ್ಸು ನನಗೆ ಚೆನ್ನಾಗಿ ಗೊತ್ತು. ಎಲ್ಲ ರೈತರು ಗೌರವದಿಂದ ತಲೆ ಎತ್ತಿ ನಡೆಯಬೇಕೆಂಬುದೇ ನನ್ನ ಆಸೆ ಎಂದು ಪಾಟೀಲರು ಹೇಳಿದ್ದರು. ಪಾಟೀಲರ ಇನ್ನೊಂದು ಮಾತಿದೆ, ಯಾರನ್ನಾದರೂ ಖುಷಿಪಡಿಸೋಕೆ ನನ್ನ ಸತ್ಯವನ್ನು ಬಿಡಲಾರೆ ಮತ್ತು ಕರ್ತವ್ಯಕ್ಕೆ ನನ್ನ ಬೆನ್ನನ್ನು ತಿರುಗಿಸಲಾರೆ ಎಂದು ಪಾಟೀಲರು ಹೇಳಿದ್ದರು. ಪಾಟೀಲರಿಗೆ ದೇವರು ಧರ್ಮದಲ್ಲಿ ಎಷ್ಟು ನಂಬಿಕೆ ಎಂದರೆ ಅದು ಹೊರನೋಟಕ್ಕೆ ತಿಳಿತಾ ಇಲ್ಲ. ಆದರೆ ಪಾಟೀಲರು ಸೆರೆಮನೆಯಲ್ಲಿದ್ದಾಗ ರಾಮಾಯಣ ಭಗವದ್ಗೀತೆ ಪುಸ್ತಕವನ್ನು ತರಿಸಿಕೊಂಡು ಓದುತ್ತಿದ್ದರು ಮತ್ತು ಅವನ್ನು ದಿನವೂ ಪಾಲಿಸುತ್ತಿದ್ದರು. ನಮ್ಮ ಭಾರತದ ಹೆಮ್ಮೆ ಧೀರ ಉಕ್ಕಿನ ಮನುಷ್ಯನಿಗೆ ನಾವಿಂದು ಸೆರೆಟಿಡೋಣ. ನಮಸ್ಕಾರ.